ನಮಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ, ಇವತ್ತಿನ ಪ್ರಮುಖ ಸುದ್ದಿಗಳು ಏನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇರೋದ್ರಿಂದ ಸಾವಿನ ಸಂಖ್ಯೆ, ಅಂದ್ರೆ ಈ ಅಪಘಾತಗಳಿಂದ ಸಂಭವಿಸುವಂತಹ ಸಾವಿನ ಸಂಖ್ಯೆ ಸುಮಾರು 15-20% ವರೆಗೂ ಕಡಿಮೆ ಆಗಿದೆ ಅಂತ ಅಲೋಕ್ ಕುಮಾರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಅವರು ಆ ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡಿದ್ರು, ಯಾವೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಕ್ ಹೇಳ್ತಾ ಇದ್ದಾರೆ ನೋಡೋಣ. ಖಡಕ್ ಐಪಿಎಸ್ ಅಧಿಕಾರಿಯಾಗಿರುವ ಅಲೋಕ್ ಕುಮಾರ್ ಅವರು ಹೇಳೋ ಪ್ರಕಾರ, ಬೆಳಗಾವಿಯಲ್ಲಿ ಹೊಸ ಹೊಸ ಕಾರುಗಳು ಬರ್ತಾ ಇವೆ, ಹೊಸ ಹೊಸ ವಾಹನಗಳು ರಾರಾಜಿಸ್ತಾ ಇವೆ, ಜೊತೆಗೆ ರೂಲ್ಸ್ ಕೂಡ ಟ್ರಾಫಿಕ್ ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡಿಸ್ತಾ ಇರೋ ಕಾರಣದಿಂದಾಗಿ ಅಪಘಾತಗಳಿಂದ ಸಂಭವಿಸುವಂತಹ ಸಾವಿನ ಸಂಖ್ಯೆಗಳು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಹಾಗಾದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಇವರೆಲ್ಲ ಸೇರಿ ಬಹಳ ಹೊಸ ಹೊಸ ಇದು ವಿಧಾನಗಳು ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15-20% ಇದು ಇಳಿಮುಖ ಆಗಿದೆ. ಸಾವಿನ ಸಂಖ್ಯೆ ಏನಿದೆ, ನಾವು 2023 ಇಸ್ವಿಗೆ ನಾವು ಹೊಲಿಸಿದರೆ ಅದು ಕಮ್ಮಿ ಆಗಿದೆ. ಆದರೆ ನಾವು ಇನ್ನೂ ಇದು ಕಮ್ಮಿ ಆಗಬೇಕು, ಯಾಕೆಂದರೆ 740 ಜನ ಇಷ್ಟು ಪ್ರಮಾಣದಲ್ಲಿ ಜನ ಸಾಯ್ತಾ ಇದ್ದಾರೆ. ಅದು ತುಂಬ ಜಾಸ್ತಿ ಸಂಖ್ಯೆ. ರಾಜ್ಯದಲ್ಲಿ ಆ್ಯಕ್ಚುಲಿ ಸೆಕೆಂಡ್ ನಂಬರ್ಗೆ ಲಾಸ್ಟ್ ಇದ್ದು ಬಂದುಬಿಟ್ಟಿದೆ ಬೆಳಗಾವಿ ಜಿಲ್ಲೆ ಏನಿದೆ ಅಪಘಾತದ ಸಂಖ್ಯೆ ಮತ್ತು ಅಪಘಾತದಲ್ಲಿ ಸಾವು ಏನಾಗಿದೆ ಆ ಸಂಖ್ಯೆ ಅದು ನಂಬರ್ 2 ಬಂದಿದೆ. ಅದು ಕಳೆದ 3 ಅದು ಸ್ವಲ್ಪ ಕಂಟ್ರೋಲ್ಗೆ ಇದು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಅವರು 4-5 ರೋಡ್ ಬಗ್ಗೆ ಅದು ಚರ್ಚೆ ಇದು ಆಗಿದೆ. DC ಅವರು ಕೂಡ ಇದ್ದರು. ಸೊ ಆ ರೋಡ್ಗೆ ಅವರು ಫೋಕಸ್ ಮಾಡ್ತಾರೆ. ಈಗ ಬಾಚಿ ರಾಯಚೂರು ರೋಡ್ ಆಗಲಿ, ಆ ನಂತರ ಇದು ಕೆಲವು ಯರ್ಗಟ್ಟಿ ರೋಡ್ ಅದು ಆ ರೋಡ್ ಇದೆ, ಮತ್ತು ಇದು ನಿಪ್ಪಾಣಿ ಮುಧೋಲ್ ರೋಡ್ ಏನಿದೆ ಆ ರೋಡ್ ಅಲ್ಲಿ ಬಹಳ ಅಪಘಾತಗಳು ಆಗ್ತಾ ಇವೆ. ಸೊ ಕೆಲವು ರೋಡ್ನಲ್ಲಿ ಈಗಾಗಲೇ ಅವರು ಕಂಟ್ರೋಲ್ಗೆ ಇದು ತಂದಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನೋಡಿದರೆ 70-80% ಜನ ಇದು ಸಾವು ಆಗ್ತಾ ಇದೆ. ಅವರು ಮೋಟರ್ ಸೈಕಲ್ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇದು ಬಹಳ ಆಘಾತಕಾರಿ ವಿಷಯ ಇದೆ. ಮತ್ತು ಯಾರು